ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಹೆಚ್ಚಾಗುತ್ತಿದೆ. ಎಟಿಎಂ ಕಾರ್ಡ್ಗಳನ್ನು ಬಳಸಿ ಜನರಿಗೆ ಯಾಮಾರಿಸಿ ವಂಚನೆ ಮಾಡುವಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ. ಇನ್ನು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ನರೇಂದ್ರ ಮೋದಿ ಅವರು ಆರ್ಬಿಐ ಗವರ್ನರ್ ಜೊತೆ ಗಂಭೀರವಾಗಿ ಮಾತನಾಡಿದ್ದಾರೆ. ಆಗ ಅವರ ಗಮನಕ್ಕೆ ಬಂದ ಮುಖ್ಯವಾದ ವಸ್ತು ಏನೆಂದರೆ ಎಟಿಎಂ. ಈಗ ಮೊದಲು ಮಾಡಬೇಕಾದ ಕೆಲಸ ಏನೆಂದರೆ ಎಲ್ಲಾ ಬ್ಯಾಂಕಿನವರು ತಮ್ಮ ಎಟಿಎಂ ಕಾರ್ಡ್ಗಳನ್ನ ರದ್ದು ಮಾಡುವುದು. ಹೌದು, ಇಂತಹ ಒಂದು ಮಹತ್ವದ ನಿರ್ಧಾರಕ್ಕೆ ಮೋದಿ ಹಾಗೂ ಬ್ಯಾಂಕಿಂಗ್ ಟೀಮ್ ಮುಂದಾಗಿದೆ. ಅದು ಯಾಕೆ ಅಂತ ಗೊತ್ತಾ? ಆ ವಿಷಯನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇಲ್ಲಿಯವರೆಗೂ ಸಹ ಎಲ್ಲಾ ಬ್ಯಾಂಕಿನ ಎಟಿಎಂಗಳು ಮ್ಯಾಗ್ನೆಟಿಕ್ ಕಾರ್ಡ್ಗಳು ಆಗಿದ್ದವು. ಇನ್ನು ಈ ಮ್ಯಾಗ್ನೆಟಿಕ್ ಕಾರ್ಡುಗಳನ್ನ ಕಿಡಿಗೇಡಿಗಳು ತುಂಬಾನೇ ಸುಲಭವಾಗಿ ನಕಲಿ ಮಾಡ್ತಾ ಇದ್ರು. ಯಾರದಾದ್ರೂ ಒಬ್ಬರ ಎಟಿಎಂ ನ ತೆಗೆದುಕೊಂಡು ಅವರಿಗೆ ಗೊತ್ತಿಲ್ಲದ ಹಾಗೆ ಆ ಎಟಿಎಂ ನ ನಕಲು ಮಾಡ್ತಾ ಇದ್ರು. ಆ ನಂತರ ಅವರ ಅಕೌಂಟ್ ಇಂದ ಅವರಿಗೆ ಗೊತ್ತಿಲ್ಲದ ಹಾಗೆ ಹಣನ ಡ್ರಾ ಮಾಡ್ಕೋತಾ ಇದ್ರು. ಈ ಮ್ಯಾಗ್ನೆಟಿಕ್ ಕಾರ್ಡ್ಗಳ ತಂತ್ರಜ್ಞಾನ ತುಂಬಾನೇ ಕಡಿಮೆಯಾಗಿತ್ತು. ಹೀಗಾಗಿ ಯಾರು ಬೇಕಾದ್ರೂ ಇದನ್ನು ಸುಲಭವಾಗಿ ನಕಲು ಮಾಡಬಹುದಾಗಿತ್ತು. ಹೀಗಾಗಿ ಮೋದಿ ಅಂಡ್ ಟೀಮ್ ಈಗ ಸುರಕ್ಷಿತ ದೃಷ್ಟಿಯಿಂದ ಈ ಮ್ಯಾಗ್ನೆಟಿಕ್ ಕಾರ್ಡ್ಗಳನ್ನ ರದ್ದುಪಡಿಸಿ EMV ಚಿಪ್ಪುಗಳನ್ನು ಹೊಂದಿರುವಂತಹ ಎಟಿಎಂ ಕಾರ್ಡ್ಗಳನ್ನ ಜಾರಿಗೆ ತರಲಿದ್ದಾರೆ. ಮುಂದೆ ಬರಲಿರುವ ಈ EMV ಕಾರ್ಡ್ಗಳನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ನಕಲು ಮಾಡಲು ಆಗುವುದಿಲ್ಲ. ಈ ವರ್ಷದ December 31 ಒಳಗೆ ಎಲ್ಲಾ ಬ್ಯಾಂಕುಗಳು EMV ಚಿಪ್ಪುಗಳು ಹೊಂದಿರತಕ್ಕಂತಹ ಎಟಿಎಂಗಳನ್ನ ಜಾರಿಗೆ ತರಲಿದ್ದಾರೆ ಹಾಗೂ ನಮ್ಮ ಮ್ಯಾಗ್ನೆಟಿಕ್ ಎಟಿಎಂಗಳನ್ನು ರದ್ದು ಮಾಡಲಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಜನರ ಸುರಕ್ಷತೆಗೋಸ್ಕರ ಮೋದಿ ಅವರು ತೆಗೆದುಕೊಂಡಂತಹ ನಿರ್ಧಾರ. ನಿಮಗೆ ಸರಿ ಅನ್ನಿಸಿದರೆ ಎಸ್ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.